ಶರಣ್ರಿ ಎಲ್ಲರಿಗೂ ಫ್ರೆಂಡ್ಸ್, ಇವತ್ತಿನ ಇಡ್ಲಿ ನಿಂತ ಒಂದು ಸ್ಪೆಷಲ್ ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಸೊ ಇಡ್ಲಿ ನಿಂತ ಸ್ಪೆಷಲ್ ಸ್ನ್ಯಾಕ್ಸ್ ಮಾಡ್ಬೋದು, ಬ್ರೇಕ್ಫಾಸ್ಟ್ ಮಾಡ್ಬೋದು. ಅದು ಏನಂತ ಅದು ನೀವು ನೆಕ್ಸ್ಟ್ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ. ಸೊ ಲೆಫ್ಟ್ ಓವರ್ ಇಡ್ಲಿ ಅಂದರೆ ನಿನ್ನಿಂದ ಅಂತ ಅಲ್ಲ, ಮಾರ್ನಿಂಗ್ ಬಿಸಿ ಬಿಸಿ ಎಲ್ಲ ಟಿಫಿನ್ ಮಾಡಿರ್ತಾರೆ, ಮತ್ತು ಸ್ವಲ್ಪ ಒಂದು ಸ್ವಲ್ಪ ಒಂದು 15-10 ಉಳಿದಿರ್ತವ್ರಿ ಇಡ್ಲೀಸ್. ಸೊ ಆ ಇಡ್ಲಿ ನಿಂತ ನಾವು ಏನು ರೆಸಿಪಿ, ಏನು ಬ್ರೇಕ್ಫಾಸ್ಟ್ ಮಾಡ್ಬೋದು, ಅದನ್ನು ಹೆಲ್ದಿ ರೀ, ಸುಮ್ಮನೆ ಹಾಗೆ ಮಾಡೋದಲ್ಲ, ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ಹೆಂಗೆ ಮಾಡ್ಬೋದು ಅಂತ ನನ್ನ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ರೀ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಾಗೆ ಶೇರ್ ಕೂಡ ಮಾಡಿರಿ. ನೀವು ಅಷ್ಟೇ ನೋಡಬೇಡ್ರಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಕೂಡ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ನೆಕ್ಸ್ಟ್ ನೋಡೋಣ, ಬನ್ನಿ. ಹಾಯ್ ಫ್ರೆಂಡ್ಸ್, ನೋಡಿ ಸ್ಪೆಷಲ್ ರೆಸಿಪಿ ಮಾಡೋಕ್ಕೆ ನಾನು ಏನು ತೊಗೊಂಡಿನಿ ನೋಡೋಣ ಬನ್ನಿ. ಆನಿಯನ್, ಕ್ಯಾರೆಟ್, ಬೀನ್ಸ್, ಟೊಮ್ಯಾಟೊ, ಪೊಟ್ಯಾಟೊ, ಆಲೂಗಡ್ಡೆ. ಸೊ ನೋಡಿರಿ, ಇದೆಲ್ಲ ಹೆಲ್ದಿ ಆಯ್ತಲ್ರಿ. ನಾವು ಬೀನ್ಸ್, ಕ್ಯಾರೆಟ್ ಯೂಸ್ ಮಾಡ್ತಾ ಇದ್ದೀವಿ ಇದರಿಂದ ಪ್ರೋಟೀನ್ಸ್ ಅಂತ ನೋಡಿರಿ. ಈಗ ನಾನು ಗ್ಯಾಸ್ ಆನ್ ಮಾಡ್ಕೋಬೇಕ್ರಿ. ಫಸ್ಟ್ ಏನಂದರೆ ಗ್ಯಾಸ್ ಆನ್ ಮಾಡ್ಕೋಬೇಕ್ರಿ. ಸೊ ಎಣ್ಣೆ ಹಾಕಬೇಕು. ಒಬ್ಬರೊಬ್ರಿಗೆ ಅದು ಜೋಕ್ನಾಗ ತೋರಿಸ್ತಾರೆ ರೀ, ಗ್ಯಾಸ್ ಹ್ಯಾಂಗೆ ಆನ್ ಮಾಡೋದು ಅಂತ. ಸೊ ಜಸ್ಟ್ ಜೋಕ್ಸ್ ಅಪಾರ್ಟ್, ಸೊ ಗ್ಯಾಸ್ ಆನ್ ಮಾಡ್ಕೋಬೇಕ್ರಿ. ಮತ್ತು ಆಯಿಲ್ ಹಾಕ್ಕೊಂಡಿನಿ ರೀ ನಾನು. ಆಯಿಲ್ ಹಾಕಿದ ತಕ್ಷಣ ಜೀರಿಗೆ, ಸಾಸಿವೆ, ಇದು ಅಂತೂ ಕಾಮನ್ ರೀ ಎಲ್ಲ ರೆಸಿಪಿ ಒಳಗೆ. ನೀವು ಇದು ಎರಡು ಇಂಗ್ರೀಡಿಯೆಂಟ್ಸ್ ಹಾಕಿ ಹಾಕಬೇಕ್ರಿ. ಸೊ ನೆಕ್ಸ್ಟ್ ನೋಡಿರಿ, ಅದಕ್ಕೆ ನಾನು ಒಗ್ಗರಣೆ ಕೊಡ್ತೀನಿ ರೀ. ಫಸ್ಟ್ ನೋಡಿರಿ, ಸಾಸಿವೆ ಹಾಕಿದ್ದೀನಿ, ನೆಕ್ಸ್ಟ್ ಜೀರಿಗೆ ಹಾಕಬೇಕು, ನೆಕ್ಸ್ಟ್ ಅವೆಲ್ಲ ಕಟ್ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದೆಲ್ಲ ಒನ್ ಬೈ ಒನ್ ಹಾಕೋಬೇಕ್ರಿ. ಸೊ ಸ್ವಲ್ಪ ಚಟ ಪಟ ಅನ್ಲಿರಿ ಅದು ಜೀರಿಗೆ. ಮತ್ತು ನೋಡಿರಿ, ವೇಟ್ ಮಾಡಿ ನೋಡೋಣ. ಹಾಂ, ಈಗ ನೋಡಿರಿ ಚಟಪಟ ಅಂತೂ. ಈಗ ನಾನು ಆನಿಯನ್ ಹಾಕೊಳಕತ್ತೀನಿ, ಹಾಕ್ಕೊಂಡಿನಿ ರೀ ಅದ್ರಾಗ. ಸೊ ಕರಿಬೇವು ಹಾಕ್ಕೊಂಡಿನಿ, ಅದು ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು. ಸೊ 2 ಮಿನಿಟ್ಸ್ ವೇಟ್ ಮಾಡೋಣ, ಬ್ರೌನ್ ಆಗತ್ತಾನ. ಸೊ ಅದಾದ ತಕ್ಷಣ ನೋಡಿರಿ, ಈ ಕ್ಯಾರೆಟ್, ಬೀನ್ಸ್ ಹಾಕೋಬೇಕ್ರಿ ಫಸ್ಟ್, ಅದೂ ಸಾಫ್ಟ್ ಆಗಬೇಕ್ರಿ. ಮತ್ತು ಪೊಟ್ಯಾಟೊ ಹಾಕ್ತಾ ಇದ್ದೀನಿ. ಇವೆಲ್ಲ ವೆಜಿಟೇಬಲ್ಸ್ ಸ್ವಲ್ಪ ಸ್ಟೀಮ್ ಆಗಬೇಕು, ಸಾಫ್ಟಾಗಿ ಆಗಬೇಕ್ರಿ. ಸೊ ಅದೆಲ್ಲ ಮಿಕ್ಸ್ ಮಾಡಿ ನಾವು ಅದಕ್ಕೆ 2-3 ಮಿನಿಟ್ಸ್ ಬಿಟ್ಬಿಡೋಣ, ಕ್ಲೋಸ್ ಮಾಡಿ. ನೋಡಿರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಇಡ್ಲಿ ನಿಂತ ಹಿಂಗೆ ಮಾಡ್ಬೋದು, ಮತ್ತು ಏನು ಮಾಡೋದು ಸ್ನ್ಯಾಕ್ಸ್ ಕೂಡ ಮಾಡ್ಬೋದು ರೀ. ಈಗ ನಾನು ಇದು 2 ಮಿನಿಟ್ಸ್ ಕ್ಲೋಸ್ ಮಾಡ್ತಾ ಇದ್ದೀನಿ ರೀ, ಎಲ್ಲ ವೆಜಿಟೇಬಲ್ಸ್ ಬಾಯ್ಲ್ ಆಗಲಿ. ಈಗ ನಾನು ಇಡ್ಲಿ ತೊಗೊಂಡಿನಿ ನೋಡಿರಿ ಫ್ರೆಂಡ್ಸ್, ಇದು ಮಾರ್ನಿಂಗ್ ಮಾಡಿದ್ದೆ ಇಡ್ಲಿ. ಸೊ ಇಷ್ಟು ಮಧ್ಯಾಹ್ನ ಉಳಿದಿತ್ತು. ಸೊ ಬಿಸಿ ಬಿಸಿ ಹಿಂಗೆ ಮಾಡಿ ಮಾಡಕತ್ತೀನಿ ರೀ ಮಧ್ಯಾಹ್ನ. ಸೊ ನೋಡಿರಿ ಫ್ರೆಂಡ್ಸ್, ಹಿಂಗೆಲ್ಲ ಕಟಿಂಗ್ ಮಾಡ್ಕೊಳತ್ತೀನಿ. ನೀವು ಯಾವುದಾದ್ರು ಶೇಪ್ನಲ್ಲಿ ಕಟ್ ಮಾಡ್ಕೋಬೋದು ರೀ ಇಡ್ಲಿ, ಇದೇ ಸ್ಕ್ವಯರ್ನಂತೆ ಇಲ್ಲ. ಸೊ ನೋಡಿರಿ ಹಿಂಗೆಲ್ಲ ಕಟ್ ಮಾಡ್ಕೊಳಕತ್ತೀನಿ ರೀ ಇಡ್ಲೀಸ್. ಇಡ್ಲೀಸ್ ಅಂತೂ ನಮ್ದು ಮನೆಗೆ ಸಂಡೆಗೆ ಹೋಗಿ ಮಾಡ್ತೀವಿ ರೀ ನಾವು. ಸೊ ನಡು ಏನು ಮಾಡೋಂಗಿಲ್ಲ, ಸೊ ಸ್ಕೂಲ್ ಇರುತ್ತೆ. ಸೊ ಇಡ್ಲಿ ಸಂಡೇನೇ, ಮತ್ತು ಸ್ಕೂಲ್ನಾಗೂ ಹೇಳ್ತಾರೆ ಇಡ್ಲಿ ಚಟ್ನಿ ಸಾಂಬಾರೆಲ್ಲ ಚೆಲ್ಬಿಡ್ತಾರೆ ಹುಡುಗರು, ನೀವು ಆಲ್ಮೋಸ್ಟ್ ಮನೆಗೆ ತಿನ್ನಿಸ್ರಿ, ಟಿಫಿನ್ನ ಕಳಿಸ್ಬೇಡ್ರಿ ಅಂತ. ಸೊ ಅದಕ್ಕೆ ಕಳ್ಸಂಗಿಲ್ಲ ರೀ, ಸಂಡೇನೇ ಮಾಡ್ತೀವಿ ರೀ. ಸೊ ನೋಡಿರಿ ಹಿಂಗೆಲ್ಲ ಕ್ಯೂಬ್ ಸ್ಕ್ವಯರ್ನಿಂದ ಮಾಡ್ಕೊಂಡಿನಿ. ನೆಕ್ಸ್ಟ್ ನೋಡಿರಿ, ಅದಕ್ಕೆ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ರೀ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿರಿ ಹಿಂಗೆಲ್ಲ ಹೆಂಗೆ ಕಾಣತ್ತದ ರೀ, ಪನೀರ್ ಹಂಗೆ ಕಾಣತ್ತದಲ್ಲ ರೀ. ಲಾಸ್ಟ್ ಟೈಮ್ ಪನೀರ್ ರೆಸಿಪಿ ತೋರಿಸಿದ್ದೆಲ್ಲ, ಸೊ ಹಂಗೆ ಪನೀರ್ ಹಂಗೆ ಕಾಣತ್ತದ ನೋಡಿರಿ ನಮ್ಮ ಇಡ್ಲಿ. ಸೊ ಇಡ್ಲಿ ಎಲ್ಲ ಸ್ಕ್ವಯರ್ ಕಟ್ ಮಾಡ್ಕೊಂಡಿನಿ. ಈ ಕಡೆ ಎಣ್ಣೆ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿನಿ ರೀ, ಅದು ಸ್ವಲ್ಪ ಬಿಸಿ ಆಗಲಿ. ಅದು ಇಡ್ಲಿಸ್ ಕಟ್ ಮಾಡ್ಕೊಂಡಿದ್ದು ಇದ್ರ ಹಾಕೋಬೇಕು. ಸೊ ಅಲ್ಲಿ ನಮ್ಮದು ವೆಜಿಟೇಬಲ್ಸ್ ಕೂಡ ಸ್ಲೈಸ್ ಚೆನ್ನಾಗಿ ಬಾಯ್ಲ್ ಅಂದರೆ ಸಾಫ್ಟ್ ಆಗಿದ್ದಾವೆ. ಸೊ ಅದನ್ನು ಇನ್ನು 2 ಮಿನಿಟ್ಸ್ ಇಡೋಣ, ಅಷ್ಟೊತ್ತ ನಾವು ಇಡ್ಲಿಯು ಫ್ರೈ ಲೈಟ್ ಬ್ರೌನ್ ಆಗತ್ತಾನ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ರೀ. ನೋಡಿ ಫ್ರೆಂಡ್ಸ್, ಹೀಗೆ ನಾವು ಎಲ್ಲ ಸ್ವಲ್ಪ ಟೇಸ್ಟಿ ಹೆಲ್ದಿ, ಫಸ್ಟ್ ಮೇನ್ ಪ್ರಿಫ್ರೆನ್ಸ್ ಅಂದರೆ ಹೆಲ್ದಿ ಫುಡ್ ಮಾಡ್ಬೇಕ್ರಿ. ಏನಿದ್ರು ಸ್ವಲ್ಪ ಹೆಲ್ದಿ ಐಟಮ್ಸ್ ಅದ್ರಾಗ ಇನ್ವಾಲ್ವ್ ಮಾಡ್ಬೇಕ್ರಿ. ಸೊ ನೋಡಿರಿ ಅಕ್ಕ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ರೀ ನಾನು ಇಡ್ಲಿ. ಸೊ ಲೈಟ್ ಬ್ರೌನ್ ಆಗತ್ತಾನ, ಇದು ಹಿಂಗೆ ಕಲಸ್ಕೊಂತಿರ್ಬೇಕ್ರಿ, ಇಲ್ಲಾದರೆ ಅದು ಇದು ಆಗಿಬಿಡ್ತದೆ ಅಂಡ್ ಟ್ಯಾಗ್ ಸ್ಟಿಕ್ಕಿ ಅಂತ ಹತ್ಕೊಂಡು ಬಿಡ್ತದೆ ರೀ. ಸೊ ನೆಕ್ಸ್ಟ್ ನೋಡೋಣ, ಹಿಂಗೆಲ್ಲ ಫ್ರೈ ಮಾಡಿ ನೆಕ್ಸ್ಟ್ ನಮ್ಮದು ಅದು ಫ್ರೈ ಆಗಿದ್ದೆ, ಅದಕ್ಕೆ ಅರ್ಶಿನ ಹಾಕ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್, ಟರ್ಮರಿಕ್ ಪೌಡರ್. ನೆಕ್ಸ್ಟ್ ಅದಕ್ಕೆ ರೆಡ್ ಚಿಲ್ಲಿ ಪೌಡರ್, ಖಾರದ ಪುಡಿ ಹಾಕಿನಿ ರೀ. ನೆಕ್ಸ್ಟ್ ಇದಕ್ಕೆ ಜೀರಾ ಪೌಡರ್ ಹಾಕೋಬೋದು, ಕೊರೈಂಡರ್ ಪೌಡರ್ ಹಾಕೋಬೋದು ನೀವು, ಸ್ಪೈಸಿ ಭಾಳ ಬೇಕಂದರೆ. ಈಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ರೀ. ಸೊ ನಮ್ಮ ಮನೇಲಿ ಸ್ವಲ್ಪ ಉಪ್ಪು ಕಡಿಮೆ ಅಂತಾರ. ಸೊ ನಾವು ಹುಡುಗರಿಗೆ ಜಾಸ್ತಿ ಖಾರ, ನಿಮ್ಮ ಮನೆಯಾಗ ಹೆಂಗೆ ಅದ ರೀ ತಿನ್ನೋದು ಸ್ಟೈಲ್, ಜಾಸ್ತಿ ಖಾರ ಅಂತಾರ, ಏನು ಸಪ್ಪಂದು ಅಂತಾರ. ಸೊ ಆ ಬೇಸಿಸ್ ಮ್ಯಾಗ ನೀವು ಮಾಡಿರಿ.
ಸೊ ನಮ್ಮ ಮನೆಗೆ ಯಾವ ಥರ ಟೇಸ್ಟ್ ಇಷ್ಟಪಡ್ತಾರೋ ಆ ಥರ ನಾನು ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ಇಡ್ಲಿ ಫ್ರೈ ಮಾಡಿದ್ದು ಅದ್ರಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಇಡ್ಲಿ ಬ್ರೇಕ್ಫಾಸ್ಟ್ ಇದು ನೋಡಿ, ಹಿಂಗೆ ನೀವು 5 ಮಿನಿಟ್ಸ್ನಲ್ಲಿ ಮಾಡ್ಬೋದು ರೀ. ಇದು ಮಾರ್ನಿಂಗ್ ಕೂಡ ಹುಡುಗರಿಗೆ ಟಿಫಿನ್ ಲಂಚ್ ಬಾಕ್ಸ್ನ ಕಟ್ಬೋದು ರೀ ಇದು. ಸೊ ಅವರು ಟೇಸ್ಟಿ ಮತ್ತು ಬೀನ್ಸ್ ಕ್ಯಾರೆಟ್ ಆ್ಯಡ್ ಮಾಡಿ ಕಡಿಂದ ಹೆಲ್ದಿ ಫುಡ್ ಹೆಲ್ದಿ ರೀ ಇದು ಬ್ರೇಕ್ಫಾಸ್ಟ್. ಸೊ ನೋಡಿ ಫ್ರೆಂಡ್ಸ್, ಲಾಸ್ಟಲ್ಲಿ ನಾ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಸೊ ಇದು ನಂದು ಆಲ್ಮೋಸ್ಟ್ ಮುಗ್ದಿದ್ದೆ ನೋಡಿ, ಎಷ್ಟು ಘಮ ಘಮ ಅಂತದ ಇಲ್ಲಿಂದೇನು ನಿಮ್ಗೆ ಸ್ವಲ್ಪ ಅದ್ರ ಘಮ ಘಮ ಕಾಣಿಸಿಕ್ಕಿಲ್ಲ. ಸೊ ನನಗಂತೂ ಅದ್ರ ಫೇವರ್ ಟೇಸ್ಟ್ ಭಾಳ ಚಲೋ ಬರ್ತಾಯಿತ್ತು. ಸೊ ಅದು ಮಾಡಿದ ತಕ್ಷಣ ನಮ್ಮ ಮನೆಯವ್ರಿಗೆ ಕೊಟ್ಟು ನೋಡ್ರಿ ಪ್ಲೇಟಿಂಗ್ ಮಾಡಿ. ಸೊ ಭಾಳ ಚಲೋ ಊಟ ಮಾಡಿದರು. ಸೊ ನೋಡಿ ಫ್ರೆಂಡ್ಸ್, ನಂದು ಇದು ರೆಸಿಪಿ ಇಡ್ಲಿದು, ಲೆಫ್ಟ್ ಓವರ್ ಇಡ್ಲಿದು ರೆಸಿಪಿ ಬ್ರೇಕ್ಫಾಸ್ಟ್ ರೀ ಇದು. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಸೊ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದು ನಮ್ಮದು ಫುಡ್, ಇದು ಏನು ರೀ ಬ್ರೇಕ್ಫಾಸ್ಟ್ ತಿನ್ನೋಕೆ ಒಂದು ಸ್ಪೆಷಲ್ ಗೆಸ್ಟ್ ಬಂದರ್ರಿ, ಯಾರಂತ ತೋರಿಸ್ತೀನಿ ರೀ ಮುಂದೆ. ಅದು ಮಾಡಿದ ತಕ್ಷಣ ಬಂದು ಕುಂತಿತ್ತು ರೀ ಅದು. ಸೊ ಅದು ಯಾವುದಂತ ನೋಡೋಣ ಬನ್ನಿ. ಸೊ ನೋಡಿರಿ ಹೀಗೆಲ್ಲ ಪ್ಲೇಟಿಂಗ್ ಮಾಡಿದ್ದೀನಿ ರೀ. ಸೊ ನೋಡಿರಿ ಇದೇ ನನ್ನ ಸ್ಪೆಷಲ್ ಗೆಸ್ಟ್ ರೀ ಇದು ಇವತ್ತು. ಅದು ಬ್ರೇಕ್ಫಾಸ್ಟ್ ತಿನ್ನೋಕೆ ರೆಡಿಯಾಗಿ ಕುಂತದ ನೋಡಿರಿ, ಗುಬ್ಬಿ ರೀ ಸ್ಪ್ಯಾರೋ ಎಷ್ಟು ಚಲೋ ಕುಂತದಲ್ಲ ರೀ. ಸ್ವಲ್ಪ ಈವ್ನಿಂಗ್ ಆಗಿದೆ, ಅದು ಕಣ್ಣು ಕಾಣವಲ್ತು. ಸೊ ಇಲ್ಲಿ ಮನೆಗೆ ಬಂದು ಕುಂತದ್ರಿ. ಸೊ ನೋಡಿರಿ ನನ್ನ ಮಗಳು ಅದಕ್ಕೆ ಮುಟ್ಟಕ್ಕೆ ಹೋಗ್ತಾಳೆ. ಸೊ ಅದನ್ನು ಅಂಜತ್ತೆ, ನಾವು ಅಂಜತ್ತೀವಿ ರೀ ಅದಕ್ಕೆ ಮುಟ್ಟಕ್ಕೆ. ಸೊ ಇದು ಸ್ಪೆಷಲ್ ಗೆಸ್ಟ್ ರೀ ನಂದು ಇವತ್ತು ಟಿಫಿನ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿತ್ತು ನೋಡಿ. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.